ಓಕೆ ಮಾನ್ಯ ಅಧ್ಯಕ್ಷರೇ, ನಾನು ಬಹಳ ಹೆಚ್ಚು ಸರಿ 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 ಊಯಿದ ಮ್ಯಾನ್. ಆಯ್ತು 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 ಆಯ್ತ್ರಿ ಆಯ್ತಾಯ್ತು ಆಯ್ತು. ಅವ್ರದ್ದು ಕೇಳಿದ್ರಲ್ಲ ಆಯ್ತಾಯ್ತು. ಓಕೆ ಮಾನ್ಯ ಅಧ್ಯಕ್ಷರೇ, ಇದು ಅತ್ಯಂತ ಪ್ರಾಮುಖ್ಯವಾದಂತ ಒಂದು ಸಮಸ್ಯೆ. ಅದಕ್ಕೋಸ್ಕರನೇ ಎಚ್ ಕೆ ಪಾಟೀಲ್ರು ಇದನ್ನ ಅರ್ಜೆಂಟ್ಮೆಂಟ್ ಮೋಷನ್ ಮೂಲಕ ತಗೊಂಡು ಚರ್ಚೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದದು. ಬೆಳಿಗ್ಗೆ ನೀವು ಆ ಮೋಷನ್ ಲೇಟಾಗಿ ಕೊಟ್ಟರು ಕೂಡ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದಗಳು. ಎಚ್ ಕೆ ಪಾಟೀಲ್ರು ಬಹಳ ದೀರ್ಘವಾಗಿ ಪ್ರಸ್ತಾಪ ಮಾಡಿದ್ದಾರೆ, ನಾನು ಅದನ್ನು ಮತ್ತೆ ಪುನರುಚ್ಚಾರ ಮಾಡಕ್ಕೆ ಹೋಗಲ್ಲ. ಬಹಳ ಜನ ಮಾನ್ಯ ಸದಸ್ಯರುಗಳು ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಒಂದು ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ, ಏನು ಕರ್ನಾಟಕದಲ್ಲಿ 27 ಜನರಿಗೆ ಈ ಕೊರೋನಾ ವೈರಸ್ಸು ದೃಢಪಟ್ಟಿದೆ. 27 ಜನರಿಗೆ ಬಹುತೇಕವಾಗಿ ಹೊರದೇಶದಿಂದ ಬಂದಿರೋರಿಂದ ಆಗಿರ್ತಕ್ಕಂಥದ್ದಿದು. ಹೊರದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಆ ವೈರಸ್ಸನ್ನು ತಗೊಂಡಿದ್ದಾರೆ ಈ ದೇಶಕ್ಕೆ ಮತ್ತು ಕರ್ನಾಟಕಕ್ಕೆ. ಈಗ ವೇಗವಾಗಿ ಇದು ಈಗಾಗಲೇ ದೇಶದಲ್ಲೆಲ್ಲ ಹರಡ್ಕತಾ ಇದೆ, ಕರ್ನಾಟಕದಲ್ಲೂ ಕೂಡ ಹರಡ್ತಾ ಇದೆ. 27 ಆಗಿದೆ, ಈಗ ಒಬ್ಬರು ಸತ್ತಿದ್ದಾರೆ, ದೇಶದಲ್ಲಿ 8 ಜನ ಸತ್ತಿದ್ದಾರೆ. ನಾವು ಈ ಹೊರದೇಶದಿಂದ ಬರ್ತಿರೋಲ್ಲ, ಈಗಾಗಲೇ ಹೇಳಿದ್ರು 43,000 ಜನ ಕರ್ನಾಟಕಕ್ಕೆ ಬಂದಿದ್ದಾರೆ. ಆದರೆ 20,000 ಜನಕ್ಕೆ ಪತ್ತೆಯಾಗಿದ್ದಾರೆ, ಇನ್ನೂ 23,000 ಜನ ಪತ್ತೆಯಾಗಲಿಲ್ಲ. ಅವ್ರಿಗೆಲ್ಲ ಕ್ವಾರಂಟೈನ್ ಮಾಡಲಿಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಭಾಳ ಜನ ಇಲ್ಲಿ ಸದಸ್ಯರು ಹೇಳಿದ್ರು ಮನೆಯಲ್ಲಿ ಕ್ವಾರಂಟೈನ್ ಮಾಡ್ಕೊಳ್ಳೋಕ್ಕೆ ಅವ್ರು ಮಾಡ್ಕೋತಾರೆ ಅಂತಕ್ಕಂಥ ಭರವಸೆ ಏನೂ ಇಲ್ಲ. ಅದಕ್ಕೆ 20,000 ಜನ ಐಡೆಂಟಿಫೈ ಆಗಿದ್ದಾರೆ, ಇನ್ನೂ 23,000 ಜನ ಐಡೆಂಟಿಫೈ ಆಗಿಲ್ಲ. ಅದೇನು ಪತ್ತೆ ಹಚ್ಚೋದು ಭಾರಿ ಕಷ್ಟದ ಕೆಲಸ ಏನಲ್ಲ. ಹೊರದೇಶದಿಂದ ಬರೋರು ಇಮಿಗ್ರೇಷನ್ನಿಂದ ಬರಲೇಬೇಕಲ್ಲ, ಅವ್ರ ಪಾಸ್ಪೋರ್ಟ್ ಇರ್ತದೆ, ಇಮಿಗ್ರೇಷನ್ ಇರ್ತದೆ. ಯಾರು ಬರ್ತಾರೆ ಗೊತ್ತಾಗಿ ಆಯ್ತದೆ. ಅವ್ರು ಯಾವ ಮೂಲಕಾರ ಬರಲಿ, ಹೈದರಾಬಾದಿಗೆ ಬಂದಾರ ಬರಲಿ, ಅಥವಾ ಇನ್ಯಾವುದಾರು ಏರ್ಪೋರ್ಟಿಂದಾರು ಬರಲಿ, ಎಲ್ಲಿಂದ ಬಂದರೂ ಕೂಡ ಗೊತ್ತಾಗ್ಬಿಡ್ತದೆ. ಅದನ್ನು ಕೋಆರ್ಡಿನೇಷನ್ ಮಾಡಬೇಕು ಅಷ್ಟೇ. ಆ ಕೋಆರ್ಡಿನೇಷನ್ ಮಾಡಿ ಅವರೆಲ್ಲರೂ ಪತ್ತೆ ಹಚ್ಚಿ ಅವರಿಗೆ ಇನ್ವೇರಿಯಬಲಿ ಕ್ವಾರಂಟೈನ್ ಮಾಡಲೇಬೇಕು. ವೆದರ್ ದೇ ಆರ್ ಸಫರಿಂಗ್ ಫ್ರಮ್ ದಿಸ್ ಕೊರೋನಾ ವೈರಸ್ ಆರ್ ನಾಟ್. ಮತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ ಈ ಏರ್ಪೋರ್ಟ್ಗೆ ಬರ್ತಿ, ಏರ್ಪೋರ್ಟ್ನಲ್ಲಿ ಬಂದು ಇಳಿತಾರಲ್ಲ ಅವ್ರಿಗೆ, ಹಿಂಗೆ ನಮಗೆ ಇಲ್ಲಿ ವಿಧಾನಸೌಧದಲ್ಲಿ ಹಿಂಗೆ ಟೆಂಪರೇಚರ್ ಟೆಸ್ಟ್ ಮಾಡ್ತಾರೆ, ಅದರಿಂದ ಗೊತ್ತಾಗಲ್ಲ ಕಾಯಿಲೆ ವೈರಸ್ ಇದೆಯೋ ಇಲ್ಲೋ ಅಂತಕ್ಕಂಥದ್ದು ಗೊತ್ತಾಗಲ್ಲ. ಯಾಕಂದರೆ 10 ದಿನದಿಂದ 14 ದಿನದವರೆಗೆ ಇನ್ಕ್ಯುಬೇಷನ್ ಪೀರಿಯಡ್ ಇರ್ತದಂತೆ ಅವರು. ಅದಕ್ಕೆ ಟೆಸ್ಟಿಂಗ್ ಲ್ಯಾಬು ಟೆಸ್ಟ್ ಮಾಡಬೇಕು ಅವರಿಗೆ. ಆ ಸ್ವ್ಯಾಬು ಥ್ರೋಟ್ ಸ್ವ್ಯಾಬ್ ಇದೆಯಲ್ಲ, ಅದನ್ನ ಏನು ಮಾಡ್ತೀರೋ ಮಾಡಬೇಕು ಅವರಿಗೆ. ಟೆಸ್ಟಿಂಗ್ ಅಂತೂ ಆಗಲೇಬೇಕು ಇನ್ವೇರಿಯಬಲಿ, ಯಾರನ್ನು ಬಿಡಬಾರ್ದು. ಅದು ಮಾಡಿದ್ರೆ ನೀವು ಅವ್ರಿಗೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಬರೀ ಟೆಂಪರೇಚರ್ ನೋಡೋದ್ರಿಂದ ಗೊತ್ತಾಗೋದಿಲ್ಲ. ಈಗೆಲ್ಲ ಏರ್ಪೋರ್ಟ್ಗಳಲ್ಲಿ ಏನು ಮಾಡ್ತಿದ್ದಾರೆ, ಟೆಂಪರೇಚರ್ ನೋಡ್ತಾರೆ. ಈಗ ನಮ್ಮ ಯತೀಂದ್ರ ಹೇಳಿದ್ನಲ್ಲ, ಮೈಸೂರಿನಲ್ಲಿ ಒಂದು ಆಸ್ಪತ್ರೆ ಅವ್ರು ಕಳಿಸ್ಬಿಟ್ಟಿದ್ದಾರೆ ಅಂತ ಜೊತೆಗೆ ಮೆಡಿಕಲ್ ಕಾಲೇಜಿಗೆ ಕಳಿಸಿದ್ರೆ, ಅಲ್ಲೂ ಅವನಿಗೆ ವೈರಸ್ ಇರೋದು ಪತ್ತೆಯಾಗಿದೆ ಅವನಿಗೆ, ಅವನು ಕಳಿಸ್ಬಿಟ್ಟಿದ್ದಾರೆ ವಿದೇಶದಿಂದ ಬಂದವನಿಗೆ. ಸಿ, ಈ ಥರದ ಕ್ಯಾಲೆಸ್ ಆಟಿಟ್ಯೂಡ್ ಇದೆಯಲ್ಲ, ದಿಸ್ ಶುಡ್ ಗೋ, ದಿಸ್ ಶುಡ್ ಬಿ ಟೇಕನ್ ವೆರಿ ಸೀರಿಯಸ್ಲಿ. ಇನ್ ಯಾರನ್ನು ಕೂಡ ಬಿಡದಾಗಿ ವಿದೇಶದಿಂದ ಬಂದವರನ್ನ ಅವರಿಗೆ ತಪ್ಪದೆ ತಪಾಸಣೆ ಮಾಡಬೇಕು, ಟೆಸ್ಟ್ ಮಾಡಬೇಕು ಅವರಿಗೆ ಕಾಯಿಲೆ ಇದೆಯೇ ಇಲ್ವಾ.
ಅಂತಕ್ಕಂಥ ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಅವರಿಗೆ ಯಾವುದೇ ಮುಲಾಜಿಲ್ದೇನೆ ಕ್ವಾರಂಟೈನ್ ಆಗಬೇಕು. ಸರ್ಕಾರಿ ಆಸ್ಪತ್ರೆಲ್ಲಾದ್ರೂ ಮಾಡಿ, ಇಲ್ಲ ಬೇರೆ ಖಾಸಗಿ ಆಸ್ಪತ್ರೆಲ್ಲಾದ್ರೂ ಮಾಡಿ, ಅಥವಾ ಬೇರೆ ಹೋಟ್ಲುಗಳೆಲ್ಲಾದ್ರೂ ಮಾಡಿ. ಎಲ್ಲಿ ಮಾಡ್ತೀರೋ ಮಾಡಿ. ದುಡ್ಡಿರೋರು ಯಾರು ಫಾರಿನಿಂದ ಬರೋರ್ಗೆ ಅವ್ರ ಹತ್ರ ದುಡ್ಡಿರಲ್ವಾ? ವಿದೇಶಕ್ಕೆ ಹೋಗಿರೋರು ದುಡ್ಡಿರಲ್ವಾ? ಬಟ್ ಓನ್ಲಿ ತೆಗಿ ಸರ್ಕಾರ ಮಾಡಬೇಕಾಗಿರೋದು ಅವ್ರಿಗೆ ಕ್ವಾರಂಟೈನ್ಗೆ ಅವ್ರನ್ನ ಒಳಪಡಿಸಲೇಬೇಕು. ಯಾವ ಕಾರಣಕ್ಕೂ ಕೂಡ ಅದು ಅಬ್ದೇದಾಗಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಒಂದನೇ ಇದು ಕೆಲಸ. ಎರಡನೇದು, ವಿದೇಶದಿಂದ ಬರ್ತಕ್ಕಂಥ ವಿಮಾನಗಳನ್ನು ಬಂದ್ ಮಾಡಿ. ಕೂಡಲೇ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಜೊತೆ ಮಾತಾಡಿ, ಪ್ರೈಮ್ ಮಿನಿಸ್ಟರ್ ಜೊತೆ ಮಾತಾಡಿ. ಪ್ರೈಮ್ ಮಿನಿಸ್ಟರ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ದಿಸ್, ಸೆಂಟ್ರಲ್ ಗೌರ್ಮೆಂಟ್ ಇಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ದಿಸ್, ಬಿಕಾಸ್ ಇಲ್ಲಿ ದೇಶದಲ್ಲಿ ಇವತ್ತು ಬೆಳವಣಿಗೆ ಆಗ್ತಾ ಇದೆ. ಅಲ್ಲ ಮಾಡಿದ್ದಾರೆ, ಆದರೂ ಮೊನ್ನೆ ಬಂದಿದ್ದಾರೆ, ಬಂದಿದ್ದಾರೆ. ಪೂರ್ಣ ಬಂದ್ ಆಗ್ಬೇಕು, ಪೂರ್ಣ ಬಂದ್ ಆಗ್ಬೇಕು. ಆಮೇಲೆ ಈ ಡೊಮೆಸ್ಟಿಕ್ ಫ್ಲೈಟ್ಗಳಿದಾವಲ್ಲ, ಇವನು ಬಂದ್ ಮಾಡಿ, ಇವನು ಬಂದ್ ಮಾಡಿ. ನಾನು 100% ಬಂದ್ ಆಗಬೇಕು ಜಗದೀಶ್ ಶೆಟ್ಟರ್. ಯಾವ ಎಲ್ಲ ಏರ್ಪೋರ್ಟ್ಗಳನ್ನ ಕೂಡ ಬಂದ್ ಮಾಡಿ. ಈಗಾಗಲೇ ಬಂದಿರೋರ್ನ ಅವ್ರಿಗೆ ಟೆಸ್ಟ್ ಮಾಡೋದು, ಕ್ವಾರಂಟೈನ್ನಲ್ಲಿ ಇಡೋದು ಅವರಿಗೆ. ಮೂರನೇದು, ಈ ಡಾಕ್ಟರ್ಗಳಿದಾರಲ್ಲ ನೋಡ್ಕೊಳ್ಳೋರು ಅವ್ರನ್ನ, ಪಾಪ ಪೇಷೆಂಟ್ಗಳನ್ನ, ಇವ್ರಿಗೆ ಏನೇನು ಫೆಸಿಲಿಟೀಸ್ ಒದಗಿಸ್ಬೇಕು ಅದೆಲ್ಲ ಒದಗಿಸ್ಕೊಡ್ಬೇಕು. ಯಾಕೆ ಡಾಕ್ಟರ್ಗಳಿಗೆ ಕಾಯಿಲೆ ಬಂದ್ಬಿಟ್ರೆ ಕಷ್ಟ. ಅಲ್ಲಿ ಗುಲ್ಬರ್ಗಾದಲ್ಲಿ ಒಬ್ಬರು ಬಂದ್ಬಿಟ್ಟದೆ, ಗುಲ್ಬರ್ಗಾದಲ್ಲಿ ಒಬ್ಬರಿಗೆ ಡಾಕ್ಟರ್ಗೆ ಆ ಸಿದ್ದಿಕ್ಕಿ ಟ್ರೀಟ್ ಮಾಡಿದವನಿಗೆ ಕಾಯಿಲೆ ಬಂದ್ಬಿಟ್ಟದೆ ಡಾಕ್ಟರ್ಗೇನೆ. ವೈರಸ್ ಕೊಡ್ಬೇಕು ಡಾಕ್ಟರ್ಸ್ಗೆ. ಅದರಿಂದ ಎಲ್ಲ ಡಾಕ್ಟರ್ಗಳಿಗೂ ಕೂಡ ಏನೇನು ನೆಸೆಸರಿ ಇಕ್ವಿಪ್ಮೆಂಟ್ಸ್ ಕೊಡಬೇಕು, ಎಲ್ಲ ಇಕ್ವಿಪ್ಮೆಂಟ್ಸ್ಗಳನ್ನು ಕೂಡ ಕೊಡಬೇಕು ಫಾರ್ ಆಲ್ ಡಾಕ್ಟರ್ಸ್. ಡಾಕ್ಟರ್ಸ್ ಮಾಡಬೇಕು. ಮತ್ತೆ ಈಗ ಉತ್ತರ ಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಕೂಲಿ ಕಾರ್ಮಿಕರಿಗೆ, ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ ಒಂದು ಪ್ಯಾಕೇಜ್ ಅನೌನ್ಸ್ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್. ನೀವು ಓದಿರಬೇಕು. ಉತ್ತರ ಪ್ರದೇಶದಲ್ಲಿ 1,000 ರೂಪಾಯಿ, ಒಂದು ಸಾವಿರ ರೂಪಾಯಿ ಕೊಡೋದು ಅಂತೇಳಿ ನೋಡಿ, ಉತ್ತರ ಪ್ರದೇಶದವರು ಬಿಸ್ನೆಸ್ ಟುಡೇನಲ್ಲಿ ಬಂದಿದೆ. 1,000 ರೂಪಾಯಿ ಕೊಡೋದು ಎಷ್ಟು ಜನರಿಗೆ? ಸುಮಾರು 16.5 ಲಕ್ಷ ಜನ ಡೈಲಿ ವೇಜ್ ವರ್ಕರ್ಸು, 20.37 ಲಕ್ಷ ಕನ್ಸ್ಟ್ರಕ್ಷನ್ ವರ್ಕರ್ಸು, ಟು ಹೆಲ್ಪ್ ದೆಮ್ ಟು ಮೀಟ್ ಡೈಲಿ ನೀಡ್ಸ್. 1,000 ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ಇದು ನಂಬರ್ ಒನ್. ಕೇರಳ ಗೌರ್ಮೆಂಟು ಸಬ್ಜೆಕ್ಟ್ ಟು ವೆರಿಫಿಕೇಶನ್ 20,000 ಕೋಟಿ ಒಂದು ಪ್ಯಾಕೇಜ್ ಅನೌನ್ಸ್ ಮಾಡಿದ್ದಾರೆ ಕೇರಳ ಗೌರ್ಮೆಂಟ್. ಆಮೇಲೆ 2 ತಿಂಗಳು ಪೆನ್ಷನ್, ಯಾರ್ಯಾರು ಪೆನ್ಷನ್ದಾರರಿದ್ದಾರೆ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ಗಳು, ಇವನ್ನೆಲ್ಲ 2 ತಿಂಗಳಿಂದ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ. ಈಗೇನೋ ಆಹಾರ ಧಾನ್ಯ ಕೊಟ್ಟಿದ್ದೀವಿ 2 ತಿಂಗಳು ಮುಂಚಿತವಾಗಿ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಕೊಡಿ, ಇಟ್ಸ್ ಓಕೆ. ಬಟ್ 2 ತಿಂಗಳು ಪೆನ್ಷನ್ ಕೂಡ ಕೊಟ್ಬಿಟ್ಟಿದ್ದಾರೆ. ಸೊ ಆ ಥರ ಕೇರಳ ಗೌರ್ಮೆಂಟ್ ಏನೇನು ಮಾಡಿದ್ದಾರೆ, ನಾವು ಅಷ್ಟು ಮಾಡೋಕ್ಕಾಗದಿದ್ರು ಕೂಡ ಯಾವುದನ್ನ ಅಗತ್ಯ ಇದೆ ಕೇರಳ ಗೌರ್ಮೆಂಟ್ ಏನು ಮಾಡಿದೆ ತರಿಸ್ಕೊಂಡು ಇಲ್ಲಿ ಅವರು ಹೊಟ್ಟೋದ್ರೆ ಅಲ್ಲ ಅಧ್ಯಕ್ಷರೇ, ಅಧ್ಯಕ್ಷ ಅಲ್ಲ ಇವರು ಹೆಲ್ತ್ ಮಿನಿಸ್ಟರ್ ಇಲ್ಲ, ಅವರು ನಾಯಕರು ಮಾತಾಡ್ತಿದ್ದಾರೆ. ಮುಖ್ಯಮಂತ್ರಿಗಳಿದ್ರು ಅವರು ಎದ್ದೋದ್ರು, ಅಲ್ಲ ಹೆಲ್ತ್ ಮಿನಿಸ್ಟರ್ ಇಲ್ಲ, ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಇಲ್ಲ, ಹೆಲ್ತ್ ಸೆಕ್ರೆಟರಿ. ಏನ್ ಸರ್ಕಾರ ಸೀರಿಯಸ್ ಹಿಂಗಾದ್ರೆ ಹೆಂಗ ಪಾಪ ಸೋಮಶೇಖರ್ ಪಕ್ಷದ ನಾಯಕರು ಹೆಲ್ತ್ ಮಿನಿಸ್ಟರ್ ಕರೆಸಿ. ಆಯ್ತು ಸ್ವಾಮಿ, ಅವ್ರು ಮಾತಾಡಿದ ಮೇಲೆ ಆದ್ರೂ ಹೋಗ್ಬೇಕಲ್ಲ, ಸುಮ್ನೆ ಏನ ಹೇಳಕ್ ಹೋಗ್ಬೇಡಿ ನೋಡಿ ಪರಮೇಶ್ವರೇ. ಇಲ್ಲ ಇಲ್ಲ, ಅವ್ರು ಇಲ್ಲೇ ಹೊರಗಡೆ ನೋಡಿ ವಿರೋಧ ಪಕ್ಷ ನಾಯಕ. ಅಲ್ಲ ನಾ ಏನ್ ಹೇಳುದು ಅದನ್ನ ಹೇಳ್ತಾ ಇಲ್ಲ ಪರಮೇಶ್ವರ್, ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಮುಖ್ಯಮಂತ್ರಿಗಳು ಇದ್ದಾರೆ ಒಂದೇ ಮಾತಾಡುವಾಗ, ಬೇರೆ ಯಾರು ಮಾತಾಡುವಾಗ ನೀವು ಹೋಗಿದ್ರೆ ಒಪ್ಕೊಳ್ತೀನಪ್ಪ ನಾನು. ಮುಖ್ಯ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗಲೂ ಕೂಡ ನೀವು ಈ ರೀತಿ ಅಸಡ್ಡೆ ತೋರಿಸಿದ್ರೆ
ಹೌ ಸೀರಿಯಸ್ ಗವರ್ನಮೆಂಟ್ ಇಸ್ ನಾಟ್ ಸೀರಿಯಸ್ ಅಲ್ಲ ನೀವೇ ಹೇಳಪ್ಪ ವಿಶ್ವನಾಥ್ ನಾವು ಹೇಳೋ ಮಾತಾಡ ಮಾತಾಡ್ರಿ ನೀವೇ ಮಾತಾಡೋದು ಮಾತಾಡ್ರಿ ಒಂದು ನಾನು ಹೇಳ್ತೀನಿ ಇದೇ ವಿಚಾರವಾಗಿ ತಕ್ಷಣವೇ ಏನಾದ್ರೂ ಒಂದು ರಿಯಾಕ್ಷನ್ ಕೊಡೋ ಬಗ್ಗೆ ಉತ್ತರ ಕೊಡ್ಲಿಕ್ಕೆ ನೀವೇನು ಮಾತಾಡೋದು ಜಗದೀಶ್ ಶೆಟ್ಟರ್ ಓಲಿ ಅದು ಸುಳ್ಳಾಗಿ ಓಲಿ ಕೂತ್ಕೊಳ್ಳಿಯಪ್ಪ ಓಲಿ ಮಾನ್ಯ ವಿರೋಧ ಪಕ್ಷ ನಾಯಕರು ಏನ್ ಹೇಳ್ತಾರೆ ಕೇಳದ್ಮೇಲೆ ಕೊಡ್ಬೋದಲ್ಲ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಇವಾಗ ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ಸದಸ್ಯರುಗಳು ಏನೆಲ್ಲ ಕೂತ್ಗಳಿದೆ ಇನ್ನು ಮಾತಾಡಿ ಮುಗ್ದಿಲ್ಲ ಯಾಕೆ ಓದ್ವಿ ಅಂತ ಅಷ್ಟೇ ಹಾಗಾಗಿ ತಾವು ಹೇಳಿರೋದಕ್ಕೆಲ್ಲ ಬಹಳ ಗಂಭೀರವಾಗಿ ತಗೊಂಡು ತಕ್ಷಣ ಕ್ರಮ ವಹಿಸಬೇಕು ಅಂತೇಳಿ ಒಂದು ಚರ್ಚೆಗೆ ಹೋಗಿದ್ವಿ ಅಷ್ಟೇ ಈಗ ನೀವು ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಹೇಳಿದೆ ನಾವು ಇಲ್ಲಿ ಇದನ್ನು ಚರ್ಚೆ ಮಾಡ್ತೀವಿ ಈಗಾಗಲೇ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಲ್ಲ ಇನ್ನೊಂದು ಎಚ್ ಕೆ ಪಾಟೀಲ್ ನಮಗೆ ಈ ಉತ್ತರ ಕೊಟ್ಟಿದ್ದಾರೆ ಈ ಉತ್ತರದಾಗ ಇದಕ್ಕೆ ಏನು ಸಂಬಂಧ ಇಲ್ಲ ಆಯ್ತಲ್ಲ ನೀವೇನ್ ಮಾತಾಡಿದಿರಿ ಅನ್ನೋದಕ್ಕೆ ಈಗ ಉತ್ತರ ಕೊಡ್ತಾರೆ ಅವರು ಅದಕ್ಕೆ ಗೌರವ ಕಾಪಾಡೋದಕ್ಕೆ ನೀವು ನಿಶ್ಚಿತ ನಾನಿದ್ದೀನಿ ನೋಬಡಿ ಕ್ಯಾನ್ ಮೇಕ್ Nobody can announce any policy decision outside the house. When house is meeting ನೀವು ಇಂತ ತುರ್ತು ಸಂದರ್ಭದಲ್ಲಿ ಸರ್ಕಾರ ಕೆಲವು ಕ್ರಮಗಳನ್ನು ತೆಗೆದುಕೊಂಡು ತಿಳಿಸಬೇಕಾದಂತದ್ದು ಅಗತ್ಯ ಇರೋದು ನಮಗೂ ನಿಮಗೂ ಗೊತ್ತಿದೆ ಸಂಜೆ ಈಗ 7 ಗಂಟೆ ಮೇಲೆ ಉತ್ತರ ಕೊಟ್ಕೋತಾ ಅಲ್ಲಿ ಮಧ್ಯಾಹ್ನ 12 ಗಂಟೆಗೆ ಉತ್ತರ ಕೊಡಬೇಕಾದಕ್ಕೆ ಇದ್ರೆ ಸಾರ್ವಜನಿಕರಿಗೆ ಸರಿ ಸ್ಪಷ್ಟ ಸಂದೇಶ ತಕ್ಷಣ ಹೋಗ್ಬೇಕು ಅನ್ನೋದಕ್ಕೆ ಏನಾದ್ರು ಮಾಡಿರಬಹುದು ಬಟ್ ಬೇರೆ ಬೇರೆ ಸಂದರ್ಭದಲ್ಲಿ ಗಮನಕ್ಕೆ ತಂದೆ ಮಾಡಿದ್ದಾರೆ ಅವರು ಅಧ್ಯಕ್ಷರೇ ಒಂದ್ ನಿಮಿಷ ಇನ್ನೂ ಒಂದ್ ಸಮಸ್ಯೆ ಏನಂದ್ರೆ ಈಗೇನೋ ನಮ್ಮ ಫ್ಲೋರ್ ಲೀಡರ್ಸ್ ಹೋದಾರ ನಿಮ್ಮವರು ಇದ್ದಾರೆ ನಾವು ನಿನ್ನೆ ಮೊನ್ನೆ ಇಂಥ ಪರಿಸ್ಥಿತಿ ನೋಡಿವಿ ಅಲ್ಲಿ ಸಿಟಿ ರವಿ ಒಬ್ಬನೇ ಉತ್ತರ ಕೊಡಬೇಕು ಇಲ್ಲದೆ ಅಂದರೆ ನಿಮ್ಮ ಉಪಮುಖ್ಯಮಂತ್ರಿ ಇಬ್ಬರೇ ಉತ್ತರ ಕೊಡೋದು ಎಲ್ಲ ಕಾಲಿಂಗ್ ಅಟೆನ್ಷನ್ಸ್ಗೆ ನಾವೇನು ಇಲ್ಲಿವರೆಗೆ ರೇಸ್ ಮಾಡಿಲ್ಲ ನೀವಿದ್ದಾಗೆ ಈ ಸ್ಥಿತಿ ಆದರೆ ಏನು ಮಾಡೋದು ಇಲ್ಲ ಸರ್ಕಾರದಲ್ಲಿ ಹಾಗಾಗಿ ಅವರು ಒಬ್ಬರು ಅವ್ರು ನೆನ್ಪಿಡ್ಬೇಕಲ್ವಾ ಈಗ ಅವರೆಲ್ಲರೂ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಒಬ್ಬೊಬ್ಬರು ಜವಾಬ್ದಾರಿ ತಗೊಂಡು ಉತ್ತರ ಕೊಡ್ತಿದ್ದಾರೆ ಈಸ್ ಇಟ್ ಎ ಫ್ಯಾಕ್ಟ್ ಈಸ್ ಇಟ್ ಎ ಫ್ಯಾಕ್ಟ್ ಹೆಲ್ತ್ ಮಿನಿಸ್ಟರ್ ಇಸ್ ರಿಪ್ಲೈಯಿಂಗ್ ಇನ್ ದಿ ಕೌನ್ಸಿಲ್ ದೆನ್ ವೇರ್ ಇಸ್ ಹಿ ಕಮಿಟ್ ಆಗಿದ್ದೀನಿ ನೀವು ಕೌನ್ಸಿಲ್ಗೆ ಹೋಗ್ಬೇಕು ಅಂತ ಹೇಳಿ ಹೆಲ್ತ್ ಮಿನಿಸ್ಟರ್ಗೆ ಅಲ್ಲಿ ಕಳಿಸಿದ್ದಾರೆ ಎಲ್ಲಿಗೆ ಕೌನ್ಸಿಲ್ ಹೋಗಿದಾರ ಕೌನ್ಸಿಲ್ ಹೇಳಿದ್ರು ಲಾ ಮಿನಿಸ್ಟರ್ ಅಲ್ಲಿ ಅಲ್ಲೋಗಿ ಆನ್ಸರ್ ಮಾಡ್ಬೇಕು ಅಂತ ಹೇಳಿ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ ಹರಿಸೂರ್ ಓಕೆ ಓಕೆ ಐ ಹ್ಯಾವ್ ನೋ ಒಬ್ಜೆಕ್ಷನ್ ಇಫ್ ಈಸ್ ರಿಪ್ಲೈಯಿಂಗ್ ದೇರ್ ಮೊನ್ನೆ ಅಧ್ಯಕ್ಷರು ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಸುಧಾಕರ್ಗೆ ಈಸ್ ಓನ್ಲಿ ಮೆಡಿಕಲ್ ಎಜುಕೇಷನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಎಲ್ಲ ಜಿಲ್ಲೆಗಳು ಎಲ್ಲ ತಾಲೂಕು ಆಸ್ಪತ್ರೆಗಳು ಜಿಲ್ಲಾ ಆಸ್ಪತ್ರೆಗಳು PSCಗಳು ಎಲ್ಲ ಬರೋದು ಅವ್ರಿಗೆ ಹೆಲ್ತ್ ಮಿನಿಸ್ಟರ್ಗೆ ಮೇಜರ್ ಆಗಿ ಬರೋದು ಅವರಿಗೆ ಇಲ್ಲ ಟಾಸ್ಕ್ ಫೋರ್ಸ್ ಮೆಂಬರ್ ಅವರು ಆರೋಗ್ಯದ ತುರ್ತು ಪರಿಸ್ಥಿತಿ ಇರೋದ್ರಿಂದ ನಮ್ಮನ್ನ ಟಾಸ್ಕ್ ಫೋರ್ಸ್ ಅಲ್ಲಿ ಹಾಕೊಂಡಿದ್ದಾರೆ ಟಾಸ್ಕ್ ಫೋರ್ಸ್ ಟೀಮ್ ನಲ್ಲಿ ಸಬ್ ಕಮಿಟಿ ಮಾಡಿದ್ದಾರೆ ಅದ್ರಲ್ಲಿ ನಾನು ಇದ್ದೀನಿ ಒಬ್ಬ ವೈದ್ಯ ಆಗಿರೋದಕ್ಕೆ ಸ್ವಲ್ಪ ಉತ್ತರ ಕೊಡ್ಲಿಕ್ಕೆ ನನಗೆ ಹೇಳ್ತೀನಿ ಹಾಸ್ಪಿಟಲ್ ಅವ್ರಿಗೆ ಉಳಿದಿದ್ದು ಎಲ್ಲ ಮೆಡಿಕಲ್ ಕಾಲೇಜ್ ಆಗಿ ಜಿಲ್ಲಾ ಆಸ್ಪತ್ರೆ ಮಾತ್ರ ಆದ್ರೆ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಕಮ್ಯುನಿಟಿ ಸೆಂಟರ್ ಎಲ್ಲ ಅವರಿಗೆ ಬರ್ತದೆ ಬಹಳ ದೊಡ್ಡ ವ್ಯಾಪಕವಾಗಿದೆ ಅದು ಓಕೆ ಓಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇಸ್ ಎ ವಾಸ್ಟ್ ಡಿಪಾರ್ಟ್ಮೆಂಟ್ ದಿ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಲೈಸ್ ವಿತ್ ದಿ ಹೆಲ್ತ್ ಮಿನಿಸ್ಟರ್ ಆಫ್ಟರ್ ವರ್ಡ್ಸ್ ದಿ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಕಮ್ಸ್ ಅಕಾರ್ಡಿಂಗ್ ಟು ಮೀ ಓಕೆ ಆರೋಗ್ಯ ಪರಿಸ್ಥಿತಿ ಸರ್ ಇದು ಸರ್ಕಾರದ ಪ್ರಥಮ ಆದ್ಯತೆ ಅಂತ ತಿಳ್ಕೊಂಡಿದ್ದೀವಿ ಸರ್ಕಾರದ ಭಾಗವಾಗಿ ನಾವೆಲ್ಲ ಕೂಡ ಸಾಮೂಹಿಕವಾಗಿ
ಕೆಲಸ ಮಾಡೋದೆಲ್ಲ ಒಪ್ಕೋತೀನಪ್ಪ ಅಂತೇಳಿ ಮಿನಿಸ್ಟರ್ ನಾನೇ ಎಲ್ಲ ನೋಡ್ಕೋತೀನಿ ಅನ್ನಕ್ಕಾಗತ್ತಾ? ಇಲ್ಲ ಸರ್, ಅವರು ಯಾವ ಮೀಟಿಂಗ್ ಅಲ್ಲೂ ಖರ್ಚಿಲ್ಲ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇಸ್ ಓಕೆ, ಬಟ್ ಆ ಮಿನಿಸ್ಟರ್ ಇರ್ಬೇಕಲ್ವಾ? ಕೂತ್ಕೊಳ್ಳಿ. ಸಿ, ನಾನು ಏನು ಹೇಳ್ತಾ ಇದ್ದೆ ಅಂದ್ರೆ, ಸುಧಾಕರ್ ಏನು ಹೇಳ್ತಾ ಇದ್ದೆ ಅಂದ್ರೆ, ಒಂದು ಫಾರಿನ್ ಇಂದ ಬಂದಿದ್ದಾರಲ್ಲ ಅವ್ರಿಗೆಲ್ಲ ತಪ್ಪದೇನೆ ಕ್ವಾರಂಟೈನ್ ಮಾಡಬೇಕು. ನೀವು ಹೆಂಗೆ ಮಾಡ್ತೀರಾ ಮಾಡಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿ, ಖಾಸಗಿ ಆಸ್ಪತ್ರೆಯಲ್ಲಿ ಮಾಡಿ, ಹೋಟೆಲ್ಗಳಲ್ಲಿ ಮಾಡಿ, ಸರ್ಕಾರಿ ಬಿಲ್ಡಿಂಗ್ಗಳಲ್ಲಿ ಮಾಡಿ, ಎಲ್ಲಿ ಮಾಡ್ತೀರಾ ಮಾಡಿ, ಬಟ್ ದೇ ಶುಡ್ ಅಂಡರ್ಗೋ ಕ್ವಾರಂಟೈನ್ ಎವ್ರಿಬಡಿ. ನೀವು ಮನೇಲೆ ಮಾಡ್ಕೊಳ್ರಿ ಹೋಗ್ರಿ ಅಂತಂದ್ರೆ, ಪೊಲೀಸ್ನವ್ರು ನೋಡ್ಕೊಳ್ಳಿ ಅಂತಂದ್ರೆ ಅದಾಗತ್ತಾ? ಪೊಲೀಸ್ನವರು ಲಾಕಪ್ ನೀಡಿರೋವನ್ನೇ ನೋಡ್ಕೊಳ್ಳಲ್ಲ ಅವ್ರು ಸರಿಯಾಗಿ, ಅಲ್ಲಿ ನೋಡ್ಕೋತಾರ ಹೋಗಿ. ಅವೆಲ್ಲ ಪ್ರಾಕ್ಟಿಕಲ್ ಆಗಿ ಸಾಧ್ಯ ಇಲ್ಲ. ಅದರಿಂದ ಕ್ವಾರಂಟೈನ್ ಆಗ್ಲೇಬೇಕು. ಅದಕ್ಕೆ ಅದು ಹೇಳಿದೆ ನಾನು, ಇಲ್ಲಿರುವಾಗ ಹೇಳಿದ್ದೆ ನಾನು. ಆಮೇಲೆ ಈ ದೆಲ್ಲಿ ಗೌರ್ಮೆಂಟು ಕೂಡ ಒಂದು ಪ್ಯಾಕೇಜ್ ಮಾಡಿದೆ, ಉತ್ತರ ಪ್ರದೇಶ ಗೌರ್ಮೆಂಟು ಕೂಡ ಒಂದು ಪ್ಯಾಕೇಜ್ ಮಾಡಿದೆ, ಕೇರಳ ಗೌರ್ಮೆಂಟು ಒಂದು ಪ್ಯಾಕೇಜ್ ಮಾಡಿದೆ. ನಮ್ಮ ಗೌರ್ಮೆಂಟ್ ಯಾಕೆ ಮಾಡಬಾರ್ದು? ಕೇರಳದಲ್ಲಿ 28 ಜನ ಕನ್ಫರ್ಮ್ ಆಗಿದೆ ಕೊರೋನಾ ವೈರಸ್. ಅವರು ದೊಡ್ಡ ಪ್ಯಾಕೇಜ್ ಮಾಡಿದ್ದಾರೆ, ಎಲ್ಲ ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ಮಹಿಳೆಯರಿಗೆ, ಬೇರೆ ಬೇರೆ ಎಲ್ಲ ವರ್ಗದ ಜನರಿಗೆ, ಯಾರ್ಯಾರು ಇದಾರೆ ಪೆನ್ಷನರ್ಸ್ಗೆ, ಎಲ್ರಿಗೂ ಕೂಡ ಒಂದು ಪ್ಯಾಕೇಜ್ ಮಾಡಿದ್ದಾರೆ. ಲೈಕ್ ವೈಸ್ ಇಯರ್ ಆಲ್ಸೋ ಒಂದು ಪ್ಯಾಕೇಜ್ ಅನೌನ್ಸ್ ಆಗಬೇಕು. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಒಂದು ಪ್ಯಾಕೇಜನ್ನು ಅನೌನ್ಸ್ ಮಾಡಲೇಬೇಕು. ಇಲ್ಲೇ ಹೋದರೆ ನೀವು ಎಂಥದ್ದು ಕರ್ಫ್ಯೂ ಹಾಕ್ಬಿಟ್ಟು, ಸೋಷಿಯಲ್ ಕರ್ಫ್ಯೂ ಹಾಕ್ಬಿಟ್ಟು ಎಲ್ಲಿಂದ ತರಬೇಕು ಅವರು? ಪಾಪ ಹೆಂಗೆ ಬದುಕಬೇಕು? ಹೆಂಗೆ ತರಕಾರಿ ಮಾಡೋರು, ಬೀದಿ ವ್ಯಾಪಾರ ಮಾಡೋರು, ಕೂಲಿ ಮಾಡೋರು, ಅಗ್ರಿಕಲ್ಚರ್ ಲೇಬರರ್ಸು, ಇವರೆಲ್ಲ ಹೆಂಗೆ ಬದುಕಕ್ಕೆ ಸಾಧ್ಯ ಆಗ್ತದೆ? ಅವನು ಯಾವನು ಮೊನ್ನೆ ಇವತ್ತು ಒಂದು ಪತ್ರಿಕೆಯಲ್ಲಿ ಪಾಪ ಹೇಳಿದ್ದ, ಎ ಪಿ ಎಂ ಸಿನಲ್ಲಿ ಮೂಟೆ ಹೊತ್ಕೊಂಡು ಬರ್ತಾ ಇದ್ದಾನೆ. ಏನಯ್ಯ ನೀನು, ಕೊರೋನಾ ಇದೆ, ನಿನಗೆ ಮೂಟೆ ಹೊತ್ಕೊಂಡು ಹೋಯ್ತಾ ಇದೆಯಲ್ಲ, ಮಕ್ಕಳಿಗೆ ಊಟ ಹಾಕೋರು ಯಾರಪ್ಪ ಅಂತ ಹೇಳವನು. ನಾಳೆ ಊಟ ಹಾಕೋರು ಯಾರು? ನಾನು ಇವತ್ತು ಕೂಲಿ ಮಾಡದೆ ಹೋದರೆ ನಾಳೆ ಊಟ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ದಾನೆ. ಸಿ, ದಿಸ್ ಇಸ್ ದಿ ಪೊಸಿಷನ್. ಇಸ್ ನಾಟ್ ಯಾರೋ ಒಬ್ಬ ಎಕ್ಸ್ ವೈ ಜೆಡ್ದಲ್ಲ ಇದು ಪರಿಸ್ಥಿತಿ. ಈಗಿನ ಬುಲೆಟಿನ್ ಪ್ರಕಾರ 33 ಆಗಿದೆಯಂತೆ. ಹೌದಾ? ಹಿಂದೆ ಹೇಳಿದಾಗ 27 ಹೇಳಿದ್ದದು, ಈಗ 33 ಜನಕ್ಕಾಗಿದೆ, ಜಾಸ್ತಿ ಆಯಿತು. ನಿನ್ನೆ 6 ಆಗಿತ್ತು, ಇವತ್ತು 7 ಆಯಿತು. ಸಿ, ಇಟಲಿ ಈ ತರ ಆಗಬಾರ್ದಾಗ ನೋಡ್ಕೊಳ್ಳಿ ಅಷ್ಟೇ. ಇಟಲಿಯಲ್ಲಿ 4 ಸ್ಟಾರ್ಟ್ ಆಯ್ತು. ಇಟಲಿ, ಸ್ಪೇನ್ ನಲ್ಲಿ, ಚೈನಾದಲ್ಲಿ ಆದ ರೀತಿನಲ್ಲಿ ಆಗಬಾರ್ದು. ದಟ್ ಈಸ್ ಮೈ ಸಜೆಷನ್. ನಾವು ಹಿಂಗೆ ಸುಮ್ಮನೆ ಸೀರಿಯಸ್ ತಗೊಳ್ಳದೆ ಹೋದ್ರೆ ಇಟಲಿ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಭಾರತ ನಾಟ್ ನಾಟ್ ಕನ್ಫೈನಿಂಗ್ ಟು ಕರ್ನಾಟಕ. ಅವರ್ ಪಾಪ್ಯುಲೇಷನ್ ಇಸ್ 132 crores. ಐ ಮೀನ್ 132 crores. ಇಟಲಿ ಇದು ಬರೀ 6 crore 4 lakh. ಸ್ಪೇನ್ದು ಇನ್ನೂ ಕಡಿಮೆ. ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಆಮೇಲೆ ಹೆಚ್ಚು ಈ ಎಂಥದು ಶುಗರ್ ಇರೋರು, ಬಿ ಪಿ ಇರೋರೇ ಜಾಸ್ತಿ ಇದ್ದಾರೆ ನಮ್ಮಲ್ಲಿ. ಇಮ್ಯುನಿಟಿ ಕಡಿಮೆ ಆಗ್ಬಿಡ್ತದೆ. ಇಟ್ಸ್ ವೆರಿ ಡಿಫಿಕಲ್ಟ್. ಬರೀ ಸೋಷಿಯಲ್ ಐ ಮೀನ್ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅದನ್ನ ಟೆಸ್ಟ್ ಮಾತ್ರ ಇನ್ವೇರಿಯಬಲಿ ನೀವು ಮಾಡಲೇಬೇಕು. ನೋಡಿ, 12 ಆಯಿತು ಗುಲ್ಬರ್ಗದಲ್ಲಿ ಒಂದು ಟೆಸ್ಟಿಂಗ್ ಲ್ಯಾಬ್ ಆಗಬೇಕಾದ್ರೆ, ಈಗ ಸಾಯಂಕಾಲದಿಂದ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ಐ ಡೋಂಟ್ ನೋ ವೆದರ್ ಇಟ್ ಇಸ್ ಫಂಕ್ಷನಿಂಗ್ ಆರ್ ನಾಟ್. ಚೀಫ್ ಮಿನಿಸ್ಟರ್ಸ್ ಅದು ನಂಬ್ಕತೀವಿ, ಚೀಫ್ ಮಿನಿಸ್ಟರ್ ಹೇಳ್ದು ನಂಬ್ಕತೀವಿ ಅಧಿಕೃತ ಅಂತ. ಬಿಕಾಸ್ ಗೌರ್ಮೆಂಟ್ ಏನೇ ಸ್ಟೇಟ್ಮೆಂಟ್ ಮಾಡೋರು ಕೂಡ ಇಸ್ ಅಧಿಕೃತ ಅಂತ, ಅಫಿಷಿಯಲ್ ಸ್ಟೇಟ್ಮೆಂಟ್ ಅಂತ. ಯು ಬಿಲೀವ್ ಇಟ್, ಬಟ್ ಯು ಚೆಕ್ ಅಪ್ ವೆದರ್ ಇಟ್ ಇಸ್ ಫಂಕ್ಷನಿಂಗ್ ಇಟ್ ಆರ್ ನಾಟ್ ಅಂತ. ಮತ್ತೆ ಎಲ್ಲೆಲ್ಲಿ ಏರ್ಪೋರ್ಟ್ ಗಳಿದಾವೆ, ಇನ್ವೇರಿಯಬಲಿ ಟೆಸ್ಟಿಂಗ್ ಲ್ಯಾಬ್ ಮಾಡಿ. ನೀವೆಲ್ಲಿ ಟೆಸ್ಟಿಂಗ್ ಲ್ಯಾಬ್ ಮಾಡಬೇಕು ಅಂತ ಹೇಳ್ತಿದ್ರಿ ಅದನ್ನ ಇಮ್ಮಿಡಿಯೇಟ್ ಆಗಿ ಮಾಡಿ. ಮತ್ತೆ ಏನೇನು ಸಲಕರಣೆಗಳು ಬೇಕು ಆ ಸಲಕರಣೆಗಳನ್ನ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಮಾಸ್ಕ್
ಆಗ್ಬೇಕಾ, ವೆಂಟಿಲೇಟರ್ಸ್ ಆಗ್ಬೇಕಾ, ಇನ್ನೇನಾರು ಆಗ್ಬೇಕಾ, ಡಾಕ್ಟರ್ಗಳಿಗೆ ಸಲಕರಣೆಗಳು ಕೊಡಬೇಕಾ? ಈಗ ನೀವು ಅದೆಲ್ಲ ಹೋಗಿದ್ದಾಗ ಪೂರ್ಣ ಡ್ರೆಸ್ ಹಾಕೊಂಡು ಹೋಗಿದ್ರಲ್ಲ, ಆ ಥರದ ಡ್ರೆಸ್ ಎಲ್ಲಕ್ಕೂ ಎಲ್ಲ ಡಾಕ್ಟರ್ಗಳು ಕೊಟ್ಟಿದ್ದೀರಾ ಇಲ್ವೋ ಅಂತ. ಬಿಕಾಸ್ ನಾಳೆ ಡಾಕ್ಟರ್ಗಳೇ ಕಾಯಿಲೆ ಬಿದ್ದುಬಿಟ್ರೆ ಏನು ಮಾಡ್ತೀರಿ? ಯಾರು ನೋಡೋರು ಯಾರು ಆಮೇಲೆ? ದೇರ್ ಇಸ್ ನೋ, ಅದಕ್ಕೆ ಮೆಡಿಸಿನ್ ಬೇರೆ ಇಲ್ಲ. ಇದಕ್ಕೆ ಇವತ್ತಿನವರೆಗೆ ಯಾವುದೇ ವ್ಯಾಕ್ಸಿನ್ ತಯಾರಾಗಿಲ್ಲ. ಇಡೀ ಜಗತ್ತಿನಲ್ಲೇ ಎಲ್ಲೂ ಇಲ್ಲ ಮೆಡಿಸಿನ್ನು. ಈವನ್ ಅಡ್ವಾನ್ಸ್ಡ್ ಕಂಟ್ರಿ ಲೈಕ್ ಅಮೇರಿಕಾ, ಜರ್ಮನಿ, ಇಂಗ್ಲೆಂಡ್ ಅಲ್ಲೇ ಇಲ್ಲ ಮೆಡಿಸಿನ್ ಇಲ್ಲ. ಅದರಿಂದ ನಾನು ಐ ರಿಕ್ವೆಸ್ಟ್ ದಿ ಗವರ್ಮೆಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಇದಕ್ಕಿಂತ ಬೇರೆ ಯಾವುದು ಕೆಲಸ ಇಲ್ಲ. ಒಬ್ಬರು ಪ್ರಾಣ ಉಳಿಸೋದೇ ಒಂದು ದೊಡ್ಡ ಕೆಲಸ. ಆ ಕಾರಣದಿಂದ ಯಾವತ್ತೂ ಕೂಡ ಇದು ಮೈ ಮರೆಯಕ್ಕೆ ಹೋಗ್ಬಿಡಿ. ದಯವಿಟ್ಟು ಅದು ಎಚ್ ಕೆ ಪಾಟೀಲ್ ಹೇಳಿದ್ರಲ್ಲ, ನಿಮ್ಮ ಹೇಳಿಕೆಗಳು, ತಗೊಂಡಿರ್ತಕ್ಕಂಥ ಕ್ರಮಗಳು ಪಾರದರ್ಶಕವಾಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಪಾರದರ್ಶಕವಾಗಿಲ್ಲ, ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇಲ್ಲ ಅಂತ. ಅದಕ್ಕೆ ಅವಕಾಶ ಇರಬಾರ್ದು ಸರ್. ಪ್ಲೀಸ್ ಟೇಕ್ ಆಲ್ ನೆಸರಿ ಮೆಜರ್ಸ್ ವಾಟ್ ಎವರ್ ಪಾಸಿಬಲ್ ಫ್ರಮ್ ದಿ ಗವರ್ಮೆಂಟ್ ಸೈಡ್ ಅಂಡ್ ಆಲ್ಸೋ ಪ್ಯಾಕೇಜ್ ಸರ್, ಫೈನಾನ್ಷಿಯಲ್ ಪ್ಯಾಕೇಜ್ ಇದನ್ನ ಮಾಡಬೇಕು ಅಂತೇಳಿ ನಾನು ಸಲಹೆ ಕೊಡ್ತೇನೆ ಸಚಿವರು, ಮಾನ್ಯ ಸಚಿವರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.